ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ 23 ಅಕ್ಟೋಬರ್ 2022 ಭಾನುವಾರದ ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ ಹಾಗೂ ಇವತ್ತಿನ ದಿನ ವಿಶೇಷತೆ ದಿನ ಮುಹೂರ್ತಗಳು ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಒಂದೇ ಚಾನಲಲ್ಲಿ ತಾವು ವೀಕ್ಷಣೆ ಮಾಡಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ದಯಾಮಯನಾದ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಇವತ್ತು ಅಕ್ಟೋಬರ್ 23, 2022 ಭಾನುವಾರ. ಶ್ರೀ ಶುಭಕೃತನಾಮ ಸಂವತ್ಸರ, ಆಶ್ವಿಜ ಮಾಸ, ಶರದ್ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ ಇರತಕ್ಕಂಥದ್ದು. ಇವತ್ತು ಬಹಳ ವಿಶೇಷವಾಗಿ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಧನ್ವಂತರಿ ಜಯಂತಿ ಇರತಕ್ಕಂಥದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಇರತಕ್ಕಂಥದ್ದು ಇವತ್ತು. ಇನ್ನು ಸೂರ್ಯೋದಯ 6:11 ಸೂರ್ಯಾಸ್ತ 5:57, ಇನ್ನು ಸೂರ್ಯನ ರಾಶಿ ತುಲಾ ಆದರೆ ಚಂದ್ರನ ರಾಶಿ ಕನ್ಯಾ ರಾಶಿ ಇರತಕ್ಕಂಥದ್ದು. ಇನ್ನು ತಿಥಿಯನ್ನು ಗಮನಿಸೋದಾದರೆ ತ್ರಯೋದಶಿ ತಿಥಿ 6:03 ತನಕ, ನಂತರ ಚತುರ್ದಶಿ ಇರತಕ್ಕಂಥದ್ದು. ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರ 2:34 ತನಕ, ನಂತರ ಹಸ್ತ ನಕ್ಷತ್ರ ಇರತಕ್ಕಂಥದ್ದು. ಇನ್ನು ಕರ್ಣ ಗಮನಿಸೋದಾದರೆ ಗರುಜಕರ್ಣ 6:07 ತನಕ, ನಂತರ ವಣಿಜಕರ್ಣ ಅದು ಕೂಡ 6:03 ತನಕ, ನಂತರ ವಿಷ್ಟಿಕರ್ಣ ಇರತಕ್ಕಂಥದ್ದು. ಇನ್ನು ಯೋಗವನ್ನು ಗಮನಿಸೋದಾದರೆ ಇಂದ್ರಯೋಗ ಇದೆ 4:07 ತನಕ, ನಂತರ ವೈದ್ಯುತ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ 4:28 5:56 ತನಕ ರಾಹುಕಾಲ ಇರುವಂಥದ್ದು. ಯಮಗಂಟೆ ಕಾಲ 12:04 1:32 ಯಮಗಂಟೆ ಕಾಲ. ಇನ್ನು ಗುಳಿಕ ಕಾಲ 2:59 4:28 ತನಕ ಗುಳಿಕ ಕಾಲ ಇರುವಂಥದ್ದು. ಅಭಿಜಿತ್ ಮುಹೂರ್ತ 11:40 12:27 ತನಕ ಅಭಿಜಿತ್ ಮುಹೂರ್ತ. ಇನ್ನು ಈ ದಿನದ ದುಷ್ಟ ಮುಹೂರ್ತ ಅಂದರೆ ದುರ್ಮುಹೂರ್ತ 4:22 5:09 ತನಕ ಈ ದಿನದ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು. ಈ ದುಷ್ಟ ಮುಹೂರ್ತದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟೊಂದು ಶುಭಕಾರಕವಾದಂಥ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಇದೊಂದು ವಿಷಯ JB ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ. ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂಥ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತು ದೊಡ್ಡದಾಗಿರ್ತಕ್ಕಂತಹ ಏನೋ ಒಂದು ಯೋಚನೆಯನ್ನು ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಅಥವಾ ದೊಡ್ಡದಾದಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ಕೆಲವೊಂದು ಮನಸ್ಸನ್ನು ದುರ್ಬಲಗೊಳಿಸ್ಕೊಳ್ಳುವಂಥ ಸಾಧ್ಯತೆಗಳು, ಇಲ್ಲದೇ ಇರುವಂತಹ ಯೋಚನೆಗಳ ಮಾಡುವಂಥದ್ದು ಒಂದು ಕಡೆ ಆದರೆ ಸದ್ಯ ನಿಮ್ಮ ಮುಂದಿರತಕ್ಕಂಥ ಸವಾಲುಗಳ ಬಗ್ಗೆ, ಕೆಲಸಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ಸಾಕಷ್ಟು ಯೋಚನೆಗಳನ್ನು ಮಾಡ್ತಕ್ಕಂಥದ್ದು, ಯೋಚನೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸ್ವಲ್ಪ ಯಾವುದೇ ಒಂದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮಲ್ಲಿ ಏನಾದರೂ ಚಟಗಳಿದ್ದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು, ಮತ್ತು ಆ ಚಟಗಳಿಂದ ಕೆಲವೊಂದು ಆರೋಗ್ಯದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾಗಿರತಕ್ಕಂಥ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನು ತಾವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲಸ ಕಾರ್ಯಗಳಲ್ಲಿ ಒಂದು ಹಂತದ ಪ್ರಕಾರ ನಡೀತದೆ, ಆದರೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ನಡೆಯುವಂಥದ್ದು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ನಿಭಾಯಿಸಲೇಬೇಕಾಗುತ್ತೆ. ಮತ್ತು ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಮತ್ತು ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರಕ್ಕೆ ಸಹಿ ಹಾಕ್ತಾ ಇದ್ದರೆ ಅಂತಹ ಒಂದು ಸಹಿ ಹಾಕುವಂಥದ್ದಾಗಲಿ ಮಧ್ಯಸ್ಥಿಕೆ ವಹಿಸುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರ್ದು. ಎಂದಿನಂತೆ ಸಾಯಂಕಾಲ ಸಮಯ ಉಳಿದಿರುತ್ತೆ, ಆ ಸಮಯದಲ್ಲಿ ಚಲನಚಿತ್ರ ನೋಡುವಂಥದ್ದು, ಮೊಬೈಲ್ ಕಡೆ ಜಾಸ್ತಿ ಗಮನವನ್ನು ಹರಿಸ್ತಕ್ಕಂಥ ಕೆಲಸ ಮೇಷರಾಶಿಯವರು ಮಾಡ್ತಕ್ಕಂಥದ್ದು. ಇವತ್ತು ಕೆಲಸ ಅಷ್ಟಕ್ಕಷ್ಟೇ ಇದೆ, ಹಣಕಾಸಿನಲ್ಲೂ ಕೂಡ ಅಷ್ಟೊಂದೇನು ದೊಡ್ಡ ಪ್ರಗತಿ ಕಂಡು ಬರ್ತಾ ಇಲ್ಲ. ಕುಟುಂಬದಲ್ಲಿ ಭಾಳಷ್ಟು ಹೊಂದಾಣಿಕೆ ಇರುವಂಥದ್ದು, ಪ್ರೇಮಿಗಳ ಮಧ್ಯದಲ್ಲಿ ವೈಮನಸ್ಸು ಕಂಡುಬರುತ್ತೆ,
ಮನೆತನದಲ್ಲೂ ಉದ್ಯೋಗದಲ್ಲೂ ಕೂಡ ಅಷ್ಟಕ್ಕಷ್ಟೇ ಇರತಕ್ಕಂತ ಇವತ್ತಿನ ಫಲ. ಇವತ್ತಿನ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಇವತ್ತು ಹಾಸ್ಯ ಪ್ರಜ್ಞೆ ಇರತಕ್ಕಂತ ದಿನ. ಇವತ್ತು ಯಾರೊಬ್ಬರ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ, ಸ್ನೇಹಿತರ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೀರಿ, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಕೌಶಲ್ಯಗಳಿರ್ತವೆ, ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತಕ್ಕಂಥದ್ದು, ಎಲ್ಲರ ಮಧ್ಯದಲ್ಲಿ ನಗನಗುತ್ತಾ ಇರೋದರಿಂದ ಭಾಳ ಮೈಂಡ್ಸೆಟ್ಟು ಕೂಡ ತುಂಬ ಫಾಸ್ಟಾಗಿರ್ತಕ್ಕಂಥದ್ದು, ಯೋಜನೆಗಳು ತುಂಬ ಚೆನ್ನಾಗಿ ರೂಪುಗೊಳ್ಳುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸಗಳು ಏನಿದೆ ಅದು ಅಮೂಲ್ಯವಾಗಿರ್ತಕ್ಕಂಥ ಇವತ್ತು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಅಂದರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಇರುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ನಿಮ್ಮ ಬೆಲೆ ಬಾಳ್ತಕ್ಕಂಥ ಏನಾದರೂ ವಸ್ತು ಇದ್ದರೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಅದು ಕಳುವಾಗುವಂಥ ಸಾಧ್ಯತೆಗಳು ಇರಬಹುದು, ಹಾಗಾಗಿ ನಿಮ್ಮ ವಸ್ತುಗಳ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿ. ಇನ್ನು ಕೌಟುಂಬಿಕ ಜೀವನದಲ್ಲಿ ಭಾಳಷ್ಟು ಯಾವುದೇ ತೊಂದರೆ ತಾಪತ್ರ ಇರಲಾರದಂತೆ ನಡೆಯುತ್ತೆ, ಮನೆತನದಲ್ಲೂ ಕೂಡ ಭಾಳಷ್ಟು ನೆಮ್ಮದಿಯ ವಾತಾವರಣ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಯೋಚನೆ ಮಾಡಿರತಕ್ಕಂಥ ಯೋಜನೆಗಳು ಇವತ್ತು ಪೂರ್ಣಗೊಳಿಸಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಾಯಂಕಾಲ ಸಹಜವಾಗಿ ಸ್ನೇಹಿತರೊಂದಿಗೆ ಕೆಲವೊಂದು ಜನ ಹೊರಗಡೆ ಹೋಗ್ಬೋದು, ಒಂಟಿಯಾಗಿರ್ಬೋದು, ಮತ್ತು ಸ್ನೇಹಿತರೊಂದಿಗೆ ಒಂಟಿಯಾಗಿದ್ದಾಗ ಮಾತುಕತೆಯಲ್ಲಿ ತೊಡಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಆರೋಗ್ಯ ಅಂತೂ ತುಂಬ ಚೆನ್ನಾಗಿರತಕ್ಕಂಥದ್ದು, ಹಣಕಾಸಿನ ಅರಿವೇನು ಅಂಥದ್ದು ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ, ಕಡಿಮೆನೇ ಅಂತ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಹೊಂದಾಣಿಕೆ ತುಂಬ ಚೆನ್ನಾಗಿದೆ, ಪ್ರೇಮಿಗಳಿಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ದಿನ, ದಾಂಪತ್ಯ ಜೀವನಕ್ಕಂತೂ ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇವತ್ತು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತು ದೈಹಿಕವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಭಾಳಷ್ಟು ಅರಸಾಹಸವನ್ನು ಪಡ್ತಕ್ಕಂಥದ್ದು, ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಜನ ಕ್ರೀಡೆಯಲ್ಲಿ ವಾಕಿಂಗು, ವ್ಯಾಯಾಮ, ಎಕ್ಸಸೈಸು, ಏನೋ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಯಟ್ ಮಾಡುವಂಥದ್ದು, ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಜೀವನದಲ್ಲಿ ಸ್ಥಿತಿಗತಿ ತುಂಬ ಉತ್ತಮವಾಗಿರ್ತಕ್ಕಂಥದ್ದು, ಸ್ವಲ್ಪ ಉಳಿಸಲಿಕ್ಕೆ ಕಷ್ಟಪಡ್ತಾ ಇರ್ತೀರಿ, ಬರ್ತಾ ಇರ್ತದೆ ದುಡ್ಡು, ಖರ್ಚು ಕೂಡ ಇರೋದರಿಂದ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಇನ್ನು ಕೌಟುಂಬಿಕ ಉದ್ಯಮಗಳನ್ನು ಪ್ರಾರಂಭಿಸಲಿಕ್ಕೆ ಇವತ್ತು ಭಾಳಷ್ಟು ಒಳ್ಳೆಯ ದಿನ ಅಂತ ಹೇಳ್ಬೋದು. ಏನೋ ಪಾರ್ಟ್ ಟೈಮ್ ಮಾಡುವಂಥದ್ದಾಗಲಿ, ಸೈಡ್ ಬಿಸ್ನೆಸ್ ಮಾಡುವಂಥದ್ದಾಗಲಿ, ಅಥವಾ ಮನೆಯಲ್ಲಿ ಏನೋ ಹೆಣ್ಮಕ್ಳು ಕುಂತ್ಕೊಂಡು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಆಗಲಿ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ದೊಡ್ಡ ಯಶಸ್ಸು ಕೂಡ ಕಂಡು ಬರತಕ್ಕಂಥ ಸಾಧ್ಯತೆ ಇದೆ. ಇವಾಗ ಮಾಡಿರುವಂಥ ಯೋಚನೆ ಬರುವಂಥ ದಿನಗಳಲ್ಲಿ ಭಾಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಕಂಡು ಬರತಕ್ಕಂಥದ್ದು. ವ್ಯಾಪಾರಿಗಳು, ಮಧ್ಯವರ್ತಿಗಳು ಭಾಳಷ್ಟು ಬೆಂಬಲಗಳನ್ನು ಇವತ್ತು ಸಿಗುತ್ತೆ, ಅವರಿಗೆ ಮಾಡುವಂಥ ಕೆಲಸದಲ್ಲಿ ಭಾಳ ಒಳ್ಳೆ ಬೆಂಬಲ ಸಿಗುತ್ತೆ, ಹಣಕಾಸಿನಲ್ಲೂ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು. ಇವತ್ತು ಉದ್ಯೋಗದ ಕಡೆ ಜಾಸ್ತಿ ಗಮನ ಕೊಡೋದರಿಂದ ಹೆಚ್ಚಿನ ಸಮಯ ಉದ್ಯೋಗದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಜಾಸ್ತಿ ಕೆಲಸ ಮಾಡ್ತೀರಿ, ದುಡ್ಡೇನೋ ಅಷ್ಟೇನೋ ಕೈ ಸೇರಲ್ಲ, ಕೆಲವು ದಿವಸ ಆದಮೇಲೆ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ತುಂಬ ಹೊಂದಾಣಿಕೆ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇದೆ, ಉದ್ಯೋಗಕ್ಕೆ ಆಗಲೇ ಹೇಳಿದಾಗೆ ಸಮಯ ನೀವು ಜಾಸ್ತಿ ಕೊಡ್ತಾ ಇರತಕ್ಕಂಥದ್ದು. ಇನ್ನು ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲ ಇರುವಂಥದ್ದು ಇವತ್ತು ಮಿಥುನ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ಏನಾದರೂ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥದ್ದನ್ನು ಕೆಲಸ ಮಾಡೋದಾಗಲಿ, ಓದ್ಕೊಳ್ಳೋದಾಗಲಿ, ಮಾನಸಿಕವಾಗಿರ್ತಕ್ಕಂಥ ವ್ಯಾಯಾಮ ಮಾಡುವಂಥದ್ದಾಗಲಿ, ಏನೋ ಒಬ್ಬರೇ ಕುಂತು ಯೋಚನೆ ಮಾಡ್ತಾ ಇರ್ತೀರಿ, ಸ್ವಲ್ಪ ಆರೋಗ್ಯದ ಕಡೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನನ್ನಾದರೂ ಇವತ್ತು ಮಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸಂಶಯಾಸ್ಪದವಾಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಶಿಲ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ಯಾವುದೋ ಒಂದು ಡೌಟ್ ಇತ್ತು ಅಥವಾ ಹಣಕಾಸಿನ ವಿಚಾರದಲ್ಲಿ ಅಂತಂದರೆ ಎಚ್ಚರಿಕೆಯಿಂದ ಮಾಡಬೇಕು. ಸುಮ್ಮನೆ ನಿಮ್ಮ ಕೈಯಲ್ಲಿದೆ ಅಂತಂದು ಮಾತ್ರಕ್ಕೆ ಯಾರಿಗೂ ಸಹಾಯ ಮಾಡೋದು, ದುಡ್ಡು ಕೊಡೋದು, ಅನ್ಸೆಕ್ಯೂರ್ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಸೇಫ್ಟಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸ್ನೇಹಿತರು ಕೂಡ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಬೆಂಬಲವನ್ನು ಇವತ್ತು ನಿಮಗೆ ನೀಡತಕ್ಕಂಥದ್ದು. ಇನ್ನು ಕೆಲವೊಂದು ದಿಟ್ಟವಾಗಿರ್ತಕ್ಕಂಥ ನಿರ್ಣಯಗಳು ಇವತ್ತು ನಿಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂತಹ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಗಳಿದೆ. ಖಾಲಿ ಸಮಯದಲ್ಲಿ ಎಂದಿನಂತೆ ಟಿ ವಿ ನೋಡುವಂಥದ್ದು, ಮೊಬೈಲಲ್ಲಿ ಸಮಯ ವ್ಯರ್ಥ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಥರ ಮಾಡೋದ್ರಿಂದ ಸಮಸ್ಯೆ ಆದಿತ್ತು ಸಾಯಂಕಾಲ, ಇದ್ರ ಬಗ್ಗೆ ಒಂದಿಷ್ಟು ನೀವು ಗಮನ ಹರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇವತ್ತು ಆರೋಗ್ಯ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ಹಣಕಾಸಿನೆಲ್ಲ ಅಂಥದ್ದೇನು ಉತ್ತಮ ದಿನ ಅಲ್ಲ ಇವತ್ತು. ಕುಟುಂಬದಲ್ಲಿ ಹೊಂದಾಣಿಕೆ ಇದೆ, ಪ್ರೇಮಿಗಳಿಗೆ ಮತ್ತು ದಾಂಪತ್ಯ ಜೀವನಕ್ಕೆ ಅದ್ಭುತ
ಅದ್ಭುತವಾಗಿರತಕ್ಕಂಥ ದಿನ, ಹೆಚ್ಚಿನ ಸಮಯ ಉದ್ಯೋಗಕ್ಕೆ ಒತ್ತು ಕೊಡತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರು ಈ ದಿನದ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ವಿಶೇಷವಾಗಿ ಕೆಲವೊಂದು ಬಿಕ್ಕೆಟ್ಟಿನ ಸಮಯದಲ್ಲಿ ಏನಾಗುತ್ತೆ, ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು, ಆತುರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು, ಹಠಮಾರಿ ಧೋರಣೆ ಇರತಕ್ಕಂಥದ್ದು, ಸಿಡುಕು ಸ್ವಭಾವ ಇರತಕ್ಕಂಥದ್ದು, ಇದನ್ನು ಭಾಳ ನಿಯಂತ್ರಣದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು. ಇನ್ನು ಹೂಡಿಕೆ ಮಾಡಲಿಕ್ಕೆ ಭಾಳ ಸರಿಯಾಗಿರ್ತಕ್ಕಂತಹ ಒಂದು ಸಲಹೆಯನ್ನು ಪಡೆದುಕೊಂಡು ನೀವು ಹೂಡಿಕೆ ಮಾಡಬೇಕು. ಯಾವುದೇ ಕ್ಷೇತ್ರದಲ್ಲಿ ನೀವು ಹಣವನ್ನು ಹಾಕ್ತಾ ಇದ್ದೀರಿ ಅಂತಂದರೆ ಅದನ್ನು ಎಷ್ಟು ಸರಿ ಎಷ್ಟು ತಪ್ಪು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿ. ಇನ್ನು ನೀವು ಏನಿರುತ್ತೆ, ಭಾಳ ಮೃದು ಸ್ವಭಾವ, ಎಷ್ಟು ಬೇಗ ಸಿಟ್ಟು ಬರುತ್ತೆ ಅಷ್ಟು ಬೇಗ ಕರಗಿಬಿಡ್ತೀರಿ, ಆ ಥರ ಒಂದು ಮನಸ್ಥಿತಿ ನಿಮ್ಮದು. ಇನ್ನು ಇವತ್ತು ಕೆಲವೊಂದು ಪ್ರೀತಿಪಾತ್ರರ ಭೇಟಿ ಕೂಡ ಇವತ್ತು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ದೀರ್ಘಾವಧಿಯಲ್ಲಿ ನಿಮಗೆ ಲಾಭ ತರತಕ್ಕಂಥ ಕೆಲಸವನ್ನು ಇವತ್ತು ಮಾಡತಕ್ಕಂಥ ಸಾಧ್ಯತೆಗಳಿದೆ. ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕೆಲಸಗಳನ್ನು ಪೂರೈಸ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮಾಡೋದು ನಾಳೆ ಮಾಡ್ತೀನಿ, ನಾಳೆ ಮಾಡೋದು ನಾಳಿದ್ದು ಮಾಡ್ತೀನಿ ಅನ್ನುವಂಥದ್ದು ಮುಂದೆ ಹಾಕುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಅಂದಿನ ಕೆಲಸವನ್ನು ಅಂದೇ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಆಯಿತಾ. ಇನ್ನು ಸ್ವಲ್ಪ ಈ ಥರ ಮಾಡೋದ್ರಿಂದ ನಿಮ್ಗೆ ಸಮಯವೂ ಉಳಿತದೆ, ಇವತ್ತಿನ ದಿನ ಯಶಸ್ವಿಯಾಗಿ ಕಳಿಬಹುದು. ಆರೋಗ್ಯ ಸ್ವಲ್ಪ ಕುಂಠಿತವಾಗಿದೆ, ಅಂಥದ್ದೇನೂ ಅದ್ಭುತವಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹಣಕಾಸಿನಲ್ಲಿ 50-50 ಯೋಗ ಇರತಕ್ಕಂಥದ್ದು, ಕುಟುಂಬದಲ್ಲಿ ಭಾಳ ಚೆನ್ನಾಗಿ ಹೊಂದಾಣಿಕೆ ಇದೆ. ನೀವೇನೇ ತಪ್ಪು ಮಾಡಿದ್ರೂ ಕೂಡ ಕ್ಷಮಿಸುವಂಥದ್ದು ನಿಮಗೆ ಧೈರ್ಯ ಕೊಡುವಂತಹ ಸಾಧ್ಯತೆಗಳು ಮನೆತನ ಆರ್ಥಿಕದಿಂದ ಯಾವಾಗಲೂ ಕೂಡ ಇರತಕ್ಕಂಥದ್ದು. ಇನ್ನು ಪ್ರೀತಿಯ ವಿಷಯದಲ್ಲಿ ಭಾಳ ಹೊಂದಾಣಿಕೆ ಇಲ್ಲೂ ಕೂಡ ಕಂಡುಬರುತ್ತೆ. ದಾಂಪತ್ಯ ಜೀವನ ಕೂಡ ಚೆನ್ನಾಗಿದೆ. ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರು. ಸಿಂಹರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 5. ಬನ್ನಿ ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯವರು ಇವತ್ತು ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವಂಥದ್ದು, ಮಕ್ಕಳೊಂದಿಗೆ ಮಕ್ಕಳಾಗಿ ಆಟವನ್ನು ಆಡುವಂಥದ್ದು, ಅದು ಒಂದು ಅದ್ಭುತ, ಒಂಥರ ಏನಾಗುತ್ತೆ ಮೆಡಿಸಿನ್ ಇದ್ದ ಹಾಗೆ ಒಂಥರ ಚಿಕಿತ್ಸೆ ಕೊಟ್ಟಂತಹ ಒಂದು ಅನುಭವ ನಿಮಗೆ ಆಗುವಂಥದ್ದು. ಮನಸ್ಸಿಗೆ ಭಾಳ ಖುಷಿ ಖುಷಿಯಾಗಿ ಇರ್ತೀರಿ. ಇವತ್ತು ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು ಭಾಳ ಸಂತೋಷವನ್ನು ತಂದುಕೊಡುತ್ತೆ. ಇನ್ನು ಸ್ವಲ್ಪ ಬೇರೆಯವರನ್ನು ನಂಬಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡುವಂತಹ ಕೆಲಸವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕೆಲವೊಂದು ಜನಗಳ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ನಿಮ್ಮ ಬಿಡುವಿನ ಸಮಯದಲ್ಲಿ ಏನಾಗುತ್ತೆ, ಕೆಲವೊಂದು ಜನಸೇವೆ ಮಾಡತಕ್ಕಂಥದ್ದು, ಪರೋಪಕಾರ ಪರಸಹಾಯ ಮಾಡತಕ್ಕಂಥದ್ದು, ಈ ರೀತಿಯ ಒಂದು ಕೆಲಸಗಳಲ್ಲಿ ನೀವು ತೊಡಗಿಕೊಳ್ಳುವಂಥ ಸಾಧ್ಯತೆಗಳಿದೆ. ಇನ್ನು ಕುಟುಂಬದ ವಿಷಯದಲ್ಲಿ ಒಂದು ಸಂತೋಷವನ್ನು ನೀಡ್ತಕ್ಕಂಥದ್ದು, ಕುಟುಂಬದಲ್ಲಿ ಏನೋ ಒಂದು ನೆಮ್ಮದಿ ವಾತಾವರಣ ಇರುತ್ತೆ. ಪ್ರೀತಿಪಾತ್ರರು ಕೂಡ ಇವತ್ತು ಭಾಳ ಖುಷಿ ಖುಷಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದರೆ ಕುಂತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಕನ್ಯಾರಾಶಿಯವ್ರದ್ದು. ಈ ಕನ್ಯಾರಾಶಿಯವರ ಇವತ್ತು ಆರೋಗ್ಯ ತುಂಬ ಉತ್ತಮವಾಗಿರತಕ್ಕಂಥದ್ದು, ಸಿರಿ ಸಂಪತ್ತಿನಲ್ಲೂ ಕೂಡ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಷ್ಟಕ್ಕಷ್ಟೇ, ಕುಟುಂಬದಲ್ಲಿ ಹೊಂದಾಣಿಕೆ ಇದೆ, ಪ್ರೇಮಿಗಳಲ್ಲಿ ಕೂಡ ಒಂದು ಹಂತದಲ್ಲಿ, ಪ್ರೇಮಿಗಳಲ್ಲಿ, ಉದ್ಯೋಗದಲ್ಲಿ, ದಾಂಪತ್ಯ ಜೀವನದಲ್ಲೂ ಮೂರು ಕೂಡ ಒಂದು ಹಂತದಲ್ಲಿ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರ ಈ ದಿನದ ಅದೃಷ್ಟ ಸಂಖ್ಯೆ 4. ಬನ್ನಿ ಆಗಿದರೆ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಇವತ್ತು ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು, ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ನಕಾರಾತ್ಮಕವಾದಂಥ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಿಂದಿನ ಕೆಲವು ನೆನಪುಗಳು, ನಿಮಗಾಗಿರ್ತಕ್ಕಂಥ ನೋವುಗಳನ್ನು ಮತ್ತೆ ನೀವು ಕೆದಕಿ ಯೋಚನೆ ಮಾಡಿದಾಗ ಅವು ನಿಮಗೆ ನೋವೇ ಕೊಡುತ್ತೆ ಹೊರತು ಸಂತೋಷ ಕೊಡೋದಿಲ್ಲ. ಇದರ ಕಡೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವು ಸಂಪೂರ್ಣವಾಗಿ ಮಾನಸಿಕ ತೃಪ್ತಿಯನ್ನು ನೀಡೋದಕ್ಕಾಗಿ ದಾನವನ್ನು ನೀಡತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ತಂದುಕೊಡುತ್ತೆ. ನಿಮ್ಮ ಕೈಲಾದಷ್ಟು ದಾನವನ್ನು ಕೊಡ್ತಕ್ಕಂಥದ್ದು, ಪರೋಪಕಾರ ಪರಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ಭೂಮಿ ಅಥವಾ ಯಾವುದೇ ಆಸ್ತಿಯಲ್ಲಿ ಇವತ್ತು ಹೂಡಿಕೆಯನ್ನು ಮಾಡತಕ್ಕಂಥದ್ದೇನಿದೆಯಲ್ಲ ಅದು ನಿಮಗೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರಬಹುದು. ಹಾಗಾಗಿ ಹಣಕಾಸನ್ನು ಹೂಡಿಕೆ ಮಾಡುವಂಥದ್ದಾಗಲಿ ಅಥವಾ ದೊಡ್ಡ ಪ್ರಮಾಣದ ಏನೋ ವ್ಯವಹಾರ ಮಾಡುವಂಥದ್ದು ಬೇಡ. ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದಷ್ಟು ವಿಷಯಗಳಲ್ಲಿ ಸ್ವಲ್ಪ
ಈ ಹೂಡಿಕೆ ಮಾಡುವಂಥದ್ದು ಕೂಡ ತಪ್ಪಿಸಿ, ಇನ್ನು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಮಂದಿ ಬೇರೆ ಜನರಿಗೆ ಹೇಳುವಂಥದ್ದು ಅಷ್ಟೊಂದು ಸೂಕ್ತವಾಗಿರತಕ್ಕಂಥ ವಿಚಾರ ಅಲ್ಲ. ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ. ಕೆಲವೊಂದು ಗುಪ್ತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥದ್ದು. ಇನ್ನು ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ ಇವತ್ತು, ಅಂಥದ್ದೇನು ಚಿಂತೆ ಮಾಡುವಂಥದ್ದೇನಿಲ್ಲ. ಆದರೆ ಹಣಕಾಸಿನಲ್ಲಿ ಬಹಳಷ್ಟು ಕೊರತೆ ಇದೆ, ಅದರ ಬಗ್ಗೆ ಚಿಂತೆ ಇದೆ. ಕುಟುಂಬದಲ್ಲಿ ಆಗಲಿ ಅಥವಾ ಪ್ರೇಮಿಗಳಿಗೆ ಆಗಲಿ ಅಥವಾ ದಾಂಪತ್ಯ ಜೀವನಕ್ಕೆ ಇದೊಂದು ಅದ್ಭುತವಾಗಿರುವಂಥ ದಿನ. ಪ್ರೇಮಿಗಳು ಬಹಳ ಸಂತೋಷವಾಗಿರ್ತಾರೆ, ದಾಂಪತ್ಯ ಜೀವನದಲ್ಲಿ ಪತಿಪತ್ನಿಯರು ಬಹಳ ಸಂತೋಷವಾಗಿರ್ತಾರೆ, ಕುಟುಂಬದಲ್ಲೂ ಕೂಡ ಬಹಳಷ್ಟು ನೆಮ್ಮದಿಯನ್ನು ವಾತಾವರಣ ಕಂಡುಬರುತ್ತೆ. ಉದ್ಯೋಗಕ್ಕೆ ಒಂದಿಷ್ಟು ಸಮಯವನ್ನು ನೀವು ಇವತ್ತು ಮೀಸಲಿಡ್ತೀರಿ. ಇವತ್ತು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಆರೋಗ್ಯದ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ, ಯಾಕಂತಂದರೆ ಸುತ್ತಮುತ್ತಲಿನ ಜನರು ಕೂಡ ನಿಮ್ಮ ಆತ್ಮಸ್ಥೈರ್ಯವನ್ನು ಒಂದಿಷ್ಟು ಚೈತನ್ಯವನ್ನು ಹೆಚ್ಚಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ನೀವು ಯಾವುದೇ ಒಂದು ಸುಲಭವಾಗಿರ್ತಕ್ಕಂಥ ಬಂಡವಾಳವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಬಾಕಿ ಇರತಕ್ಕಂಥ ಸಾಲಗಳು ಕೂಡ ಇವತ್ತು ಸಂಗ್ರಹಣೆ ಮಾಡ್ತಕ್ಕಂಥ ಯೋಗ ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಯೋಜನೆಗಳಿಗೆ ಕೆಲಸ ಮಾಡಲಿಕ್ಕೆ ಹಣ ಕೂಡ ಇವತ್ತು ಹೂಡಿಕೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಏನೋ ಒಂಥರ ಸ್ಪೆಷಲ್ ಆದಂಥದ್ದು ಮನಸ್ಸಿನಲ್ಲಿ ಓಡ್ತಾ ಇರ್ತದೆ, ಯೋಚನೆಗಳನ್ನು ಮಾಡ್ತಾ ಇರ್ತೀರಿ, ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇರ್ತೀರಿ, ಅದು ನಿಮಗೆ ಭಾಳಷ್ಟು ಉಪಯುಕ್ತವಾಗಿರತಕ್ಕಂಥದ್ದು. ಇನ್ನು ನಿಮ್ಮ ವೈವಾಹಿಕ ಸಂಬಂಧಗಳು ಕೂಡ ಇವತ್ತು ಬಹಳಷ್ಟು ಒಳ್ಳೆಯ ಫಲವನ್ನು ನೀಡ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ದಿನ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ಸ್ವಲ್ಪ ವೈಯಕ್ತಿಕವಾಗಿ ನೀವು ನಿಮ್ಮ ವಿಚಾರಗಳನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಳಲ್ಲ, ನೀವು ಭಾಳ ಗುಪ್ತವಾಗಿರ್ತಕ್ಕಂಥ ಮನಸ್ಥಿತಿಯವರು, ಒಬ್ಬರೇ ಇರೋದಕ್ಕೆ ಸಾಯಂಕಾಲ ಒಬ್ಬರೇ ಇರೋದಕ್ಕೆ ಏಕಾಂಗಿಯಾಗಿರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥದ್ದು. ನಿಮಗಾಗಿ ಖಂಡಿತವಾಗಿಯೂ ಸಾಯಂಕಾಲ ಸಮಯ ಸಿಗುತ್ತೆ. ಕೆಲಸದ ಜೀವನದಲ್ಲೂ ಕೂಡ ತುಂಬ ಉತ್ತಮವಾಗಿದೆ, ಆರೋಗ್ಯ ಉತ್ತಮವಾಗಿದೆ, ಹಣಕಾಸು ಉತ್ತಮವಾಗಿದೆ, ಕುಟುಂಬದಲ್ಲಿ ಭಾಳಷ್ಟು ಹೊಂದಾಣಿಕೆಯನ್ನು ಕಂಡು ಬರ್ತಾ ಇರತಕ್ಕಂಥದ್ದು, ಉದ್ಯೋಗಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಈ ದಿನದ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಧನಸ್ಸು. ಧನುಸ್ಸು ರಾಶಿಯವರು ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ವೀಕ್ ಆಗಿದ್ದರೆ, ರಕ್ತದೊತ್ತಡ ಇರತಕ್ಕಂಥ ರೋಗಿಗಳೇನಾದರೂ ಇದ್ದರೆ ಸ್ವಲ್ಪ ಏನಾಗುತ್ತೆ, ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರತಕ್ಕಂಥ ಒಂದು ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರುವಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿದೆ. ಇನ್ನು ಇವತ್ತು ಕೆಲವೊಬ್ಬರಿಗೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು, ಪ್ರಮುಖ ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥದ್ದಕ್ಕೆ ಇವತ್ತು ಹೊಸ ಆರ್ಥಿಕ ಲಾಭವನ್ನು ತರತಕ್ಕಂಥ ಸಾಧ್ಯತೆ ಇದೆ. ಕೆಲವೊಂದು ಉದ್ಯಮಿಗಳಿಗೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇನ್ನು ಬೇರೆಯವರು ಸಲಹೆಗಳನ್ನು ಕೇಳುವುದು ಕೂಡ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದು ಕೂಡ ಪ್ರಮುಖವಾಗಿರತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ನಿಮಗೆ ಹಿತೈಷಿಗಳು ಯಾರೇನೇ ಒಂದು ಸಲಹೆಗಳನ್ನು ಕೊಟ್ಟರು, ಆ ಸಲಹೆಗಳನ್ನು ನೀವು ಸ್ವೀಕಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಇನ್ನು ನಿಮ್ಮ ಶಕ್ತಿಯ ಮಟ್ಟ ಇವತ್ತು ಬಹಳ ಅನುಕೂಲವಾಗಿರುತ್ತೆ, ನಿಮ್ಮ ಬುದ್ಧಿಯ ಮಟ್ಟ ಬಹಳ ಹೆಚ್ಚಿರುತ್ತೆ. ಆ ಶಕ್ತಿ ಮತ್ತು ಬುದ್ಧಿಯ ಪ್ರಮಾಣದಿಂದ ಇವತ್ತು ಒಂದು ಒಳ್ಳೆಯ ದಿನ, ಸಕ್ಸಸ್ಫುಲ್ ಡೇ ಆಗ್ಬೋದು. ಪ್ರೀತಿಪಾತ್ರರು ಕೂಡ ಅಪಾರವಾಗಿರತಕ್ಕಂಥ ಸಂತೋಷವನ್ನು ತರತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆ ಇದೆ, ಎಲ್ಲವೂ ಭಾರಿ ಅದ್ಭುತವಾಗಿದೆ ಅಂತಲ್ಲ, ಕೆಲವೊಂದು ಜನಗಳ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥದ್ದು. ಇನ್ನು ವಿವಾಹ ಆಗಬೇಕಾದವರು ಭಾಳ ಹುಷಾರಾಗಿರ್ತಕ್ಕಂಥದ್ದು ಭಾಳ ಉತ್ತಮವಾಗಿರುವಂಥದ್ದು. ಇವತ್ತು ಆರೋಗ್ಯ ಒಂದು 60% 70% ಚೆನ್ನಾಗಿದೆ, ಹಣಕಾಸಿನಲ್ಲಿ 80% ಚೆನ್ನಾಗಿರತಕ್ಕಂಥದ್ದು, ಕುಟುಂಬದಲ್ಲಿ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ಇನ್ನು ಪ್ರೀತಿಯ ವಿಚಾರದಲ್ಲಿ ಪ್ರೇಮಿಗಳಿಗೆ ಮತ್ತು ದಾಂಪತ್ಯ ಜೀವನಕ್ಕೆ ಇದೊಂದು ಸ್ವರ್ಗ ಅಂತ ಹೇಳ್ಬೋದು. ಇವತ್ತು ಭಾಳಷ್ಟು ಹೊಂದಾಣಿಕೆ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಅತ್ಯಂತ ಯಶಸ್ಸನ್ನು ಕಾಣತಕ್ಕಂಥದ್ದು. ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಕೆಲವೊಂದು ಮನಸ್ಸಿನ ಸಮಾಧಾನಕ್ಕಾಗಿ ಧ್ಯಾನ ಮಾಡುವಂಥದ್ದು, ಕೆಲವೊಂದು ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಕೆಲವೊಂದು ವಿಶೇಷ ಪುಣ್ಯಕ್ಷೇತ್ರಗಳಿಗೆ ಭೇಟಿಯಾಗುವಂಥದ್ದು, ದೇವಸ್ಥಾನಗಳಿಗೆ ಭೇಟಿಯಾಗುವಂಥದ್ದು, ಈ ರೀತಿಯಾಗಿರತಕ್ಕಂಥ ಆತ್ಮವನ್ನು ಸ್ವಲ್ಪ ಇನ್ನೊಮ್ಮೆ ಅವಲೋಕನ ಮಾಡ್ತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಹಳ ವಿರಳವಾಗಿರ್ತಾರೆ, ನಿಧಾನವಾಗಿರ್ತಾರೆ, ಬಹಳಷ್ಟು
ಎಷ್ಟು ವಿಶಾಲವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಇರತಕ್ಕಂಥದ್ದು, ಅದು ಭಾಳಷ್ಟು ಇವತ್ತು ಪ್ರಯೋಜನಕಾರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆರ್ಥಿಕ ಜೀವನದಲ್ಲಿ ಇವತ್ತು ಭಾಳ ಸಂತೋಷವನ್ನು ತರತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇದರಿಂದ ನಿಮ್ಮ ಕೆಲವೊಂದು ಏನು ಸಾಲಗಳು ಇರ್ತವೆ ಅವು ಮುಕ್ತರಾಗುವಂಥ ಸಾಧ್ಯತೆಗಳು ಕೂಡ ಇವತ್ತು ಕಂಡುಬರ್ತಾ ಇರತಕ್ಕಂಥದ್ದು. ಧಾರ್ಮಿಕ ಸ್ಥಳಗಳಿಗೆ ಅಥವಾ ಸಂಬಂಧಿಗಳ ಭೇಟಿಯ ಸಾಧ್ಯತೆಗಳು ಕೂಡ ಇವತ್ತು ಕಂಡುಬರುತ್ತೆ. ಯಾರನ್ನೋ ಇವತ್ತು ಭೇಟಿ ಆಗ್ಬೋದು, ನಿಮ್ಮನ್ನು ಯಾರಾದರೂ ಭೇಟಿ ಆಗುವಂಥ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನಗಳ ವಿಚಿತ್ರ ನಡವಳಿಕೆ ಏನಿದೆಯಲ್ಲ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ಘಾಸಿಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಇದೆ. ಆದರೂ ಕೂಡ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಈ ಥರ ಮಾಡಿ ಒಟ್ಟಾರೆ ಒಂದಿಷ್ಟು ಆಧ್ಯಾತ್ಮಿಕ ನಾಯಕರನ್ನು ಇವತ್ತು ಹಿರಿಯರನ್ನು ಭೇಟಿ ಆಗ್ಬೋದು, ಹಿರಿಯರ ಮಾರ್ಗದರ್ಶನ ಪಡಿಬಹುದು, ಗುರುಗಳನ್ನು ಭೇಟಿ ಆಗ್ಬೋದು. ಈ ರೀತಿಯಾಗಿರತಕ್ಕಂತಹ ಒಂಥರ ದೈವೀ ಭಕ್ತರಾಗುವಂತಹ ದಿನ ಅಂತ ಹೇಳ್ಬೋದು ಇವತ್ತು. ಮಕರ ರಾಶಿಯವರು, ಮಕರ ರಾಶಿಯವರ ಇವತ್ತು ಆರೋಗ್ಯ ಅದ್ಭುತವಾಗಿದೆ, ಹಣಕಾಸಿನಲ್ಲೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಕುಟುಂಬದಲ್ಲಿ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿದೆ, ಆದರೆ ಪ್ರೇಮಿಗಳಿಗೆ ಅಷ್ಟೊಂದು ಒಳ್ಳೆಯ ಫಲ ಇಲ್ಲ, ಯಾಕಂತಂದರೆ ಹೊಂದಾಣಿಕೆ ಆಗುವಂಥ ಸಾಧ್ಯತೆ ಕಡಿಮೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ದಾಂಪತ್ಯ ಜೀವನದಲ್ಲೂ ಕೂಡ ಅಷ್ಟೇ, ಇನ್ನೂ ಹೊಂದಾಣಿಕೆ ಆಗಬೇಕು ಅನ್ನುವಂಥದ್ದು ಕಂಡುಬರುತ್ತೆ. ಉದ್ಯೋಗಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡುಬರುತ್ತೆ. ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ಬಹಳ ದಯಾಳುಗಳಾಗ್ತೀರಿ, ಎಲ್ಲರಿಗೂ ಸಹಾಯ ಮಾಡುವಂತಹ ಮನಸ್ಥಿತಿ, ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ, ಪ್ರಕೃತಿಯನ್ನು ಇವತ್ತು ಸಂತೋಷವನ್ನು ಸವಿತೀರಿ, ಎಲ್ಲೋ ಹೊರಗಡೆ ಹೋಗುವಂಥದ್ದು ಆನಂದದ ಕ್ಷಣಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಯಾವುದೇ ಅಜ್ಞಾತ ಮೂಲಗಳಿಂದ ನಿಮಗೆ ಒಂದಿಷ್ಟು ಹಣ ಬರುವಂಥ ಸಾಧ್ಯತೆಗಳು ಇದೆ, ಕೆಲವೊಂದು ಜನರಿಗೆ, ಎಲ್ಲರಿಗೂ ಅಂತ ಅಂದ್ಕೋಬೇಡಿ. ಇನ್ನು ಇದರಿಂದ ಏನಾಗುತ್ತೆ, ಕೆಲವೊಂದು ಆರ್ಥಿಕವಾಗಿರತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಇತರರಿಗೆ ಕೆಲವೊಂದು ಪ್ರತಿಫಲ ತರ್ತಕ್ಕಂತಹ, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂತಹ ಕೆಲಸಗಳು ಇವತ್ತು ಆಗುವಂಥ ಸಾಧ್ಯತೆ ಇದೆ. ಜನಗಳ ಸೇವೆ ಮಾಡ್ತಕ್ಕಂಥದ್ದು, ಸಭೆ ಸಮಾರಂಭ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಒಂದಿಷ್ಟು ಕೆಲಸ ಕಾರ್ಯಗಳು ಇವತ್ತು ನಡೆಯುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಬೇರೆ ಕಡೆಯಿಂದ ಕೆಟ್ಟ ಸುದ್ದಿ ಕೂಡ ನಿಮಗೆ ಸಿಗಬಹುದು. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಬಹುದು. ಇನ್ನು ಸಾಕಷ್ಟು ಸಮಯಗಳು ಕೂಡ ಆಲೋಚನೆ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಸಮಯ ಸಿಗುತ್ತೆ. ಸ್ವಲ್ಪ ಪ್ರಣಯದ ದಿನ ಅಂತ ಹೇಳ್ಬೋದು. ಆರೋಗ್ಯ ಅಂತೂ ಅದ್ಭುತವಾಗಿದೆ, ಹಣಕಾಸಿನಲ್ಲಿ ಏನು ಸಮಸ್ಯೆ ಇಲ್ಲ. ನೀವೇನು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ಒಂದಿಷ್ಟು ಫಲ ಅಂತೂ ಖಂಡಿತವಾಗೂ ಇದೆ. ಕುಟುಂಬದಲ್ಲಿ ಭಾಳಷ್ಟು ಹೊಂದಾಣಿಕೆ ಇವತ್ತು ಕಂಡುಬರ್ತಾ ಇರತಕ್ಕಂಥದ್ದು, ಪ್ರೇಮಿಗಳಲ್ಲಿಯೂ ಕೂಡ ಬಹಳ ಒಳ್ಳೆಯ ಫಲ ಕಂಡುಬರುತ್ತೆ, ಉದ್ಯೋಗದಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ, ದಾಂಪತ್ಯ ಜೀವನದಲ್ಲೂ ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಇವತ್ತು ಬಹಳ ಉತ್ತಮವಾಗಿರತಕ್ಕಂಥದ್ದು ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಬಹಳ ಆಕರ್ಷಕವಾಗಿರತಕ್ಕಂಥ ವರ್ತನೆಯಿಂದ ಎಲ್ಲರ ಗಮನವನ್ನು ಸೆಳೀತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲರಿಗೂ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ, ಏನೋ ಒಂಥರ ತೇಜಸ್ಸು, ಏನೋ ಒಂಥರ ಲಕ್ಷಣನ ಬೇರೆ ಇದ್ದ ಹಾಗೆ ಅನಿಸ್ತದೆ. ಲವಲವಿಕೆಯಿಂದ ಇರತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಹಣ ಉಳಿಸ್ಲಿಕ್ಕೆ ಇವತ್ತು ಮಾಡಲಾಗಿರುವಂಥ ಏನು ನಿಮ್ಮ ಪ್ರಯತ್ನಗಳಿರ್ತವೆ ಅದು ವಿಫಲ ಆಗ್ಬೋದು. ನೀವು ಪ್ರಯತ್ನ ಎಲ್ಲ ಮಾಡ್ತೀರಿ, ಹಣ ಉಳಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತೀರಿ, ಅದು ಸಕ್ಸಸ್ ಆಗದೇ ಇರಬಹುದು. ಆದರೂ ಕೂಡ ನೀವು ಚಿಂತಿಸಬೇಕಾಗಿಲ್ಲ, ಕೆಲವೊಂದು ಶೀಘ್ರದಲ್ಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ನೀವು ಕೆಲವೊಂದು ಸಂಭ್ರಮಾಚರಣೆಯ ಮನಸ್ಥಿತಿಯಲ್ಲಿರ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಕುಟುಂಬ ಸದಸ್ಯರ, ಕೆಲವೊಂದು ಸ್ನೇಹಿತರ ಮೇಲೆ ಹಣ ಕೂಡ ಖರ್ಚು ಮಾಡ್ತಕ್ಕಂಥದ್ದನ್ನು ನೀವು ಆನಂದ ಪಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂತಂದರೆ ಇವತ್ತು ಕೆಲವೊಂದು ಮೋಜು ಮಸ್ತಿಯ ದಿನ ಅಂತ ಹೇಳ್ಬೋದು ಕೆಲವೊಂದು ಜನರಿಗೆ. ಇನ್ನು ಈ ಆರೋಗ್ಯದಲ್ಲಿ ಬಹಳಷ್ಟು ಚೈತನ್ಯ ಇರೋದರಿಂದ ಇದೆಲ್ಲ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇರತಕ್ಕಂಥದ್ದು. ಆದರೆ ಇವತ್ತು ಭಾಳ ಖರ್ಚು ಮಾಡ್ತೀರಿ, ಅದು ಬೇಸರದ ಸಂಗತಿ. ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಇವತ್ತು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಪ್ರೇಮಿಗಳಿಗೆ ಭಾಳಷ್ಟು ಉತ್ತಮವಾದಂಥ ಫಲ ಇದೆ. ಉದ್ಯೋಗದ ಕಡೆ ಜಾಸ್ತಿ ನೀವು ಗಮನ ಕೊಡಬೇಕು. ಎಲ್ಲ ಒಂದು ಕಡೆ ಸ್ವಲ್ಪ ಉದ್ಯೋಗಕ್ಕೆ ಸಮಯ ಕಡಿಮೆ ಆಗ್ತಾ ಇದೆಯೇನು, ಇದ್ರ ಕಡೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಮೀನರಾಶಿಯವರು. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನು ವೀಕ್ಷಣೆ ಮಾಡಿದ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಶುಭವಾಗಲಿ.